ಎಷ್ಟು ಅವರು ಒಂದೊಂದು ದಿನಾನು ತುಂಬಾ ದುಃಖ ಪಡುವರು. ಈ ದಿನಕ್ಕೋಸ್ಕರ ಒಂದು ಸಂತೋಷವನ್ನು ಅವ್ರು ಅನುಭವಿಸಿಲ್ಲ, ಅದೊಂದು ದುಃಖ ಅನ್ಸುತ್ತೆ. ಮತ್ತೆ ಆ ವಾಲ್ ಪೋಸ್ಟ್ ಅಲ್ಲಿ ನನ್ನ ಫೋಟೋ ಇಲ್ಲ ಅಂತ ತುಂಬಾ ಫೈಟ್ ಮಾಡ್ರು ಸರ್ ಹತ್ರ. ಅದೇ ಮನ್ಸಲ್ಲಿ ಇರ್ಬೇಕು ಸರ್ ಅಂತ. ಇವತ್ತು ಮಗನ್ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ, ಅವ್ರೇ ನಮ್ ಜೊತೆಯಲ್ಲಿ ಕೂತ್ಕೊಂಡು ನೋಡ್ತಾ ಇದಾರಂತ. ಅವ್ರ ಆಶೀರ್ವಾದ ನಮ್ಗೆ ಎಲ್ಲರಿಗೂ ಯಾವತ್ತೂ ಇರುತ್ತೆ. ಇವ್ರ ಫ್ಯಾಮಿಲಿಗೋಸ್ಕರ ದಯವಿಟ್ಟು ನಿಮ್ಮ ಪ್ರಾರ್ಥನೆ ನೆನಪಿಟ್ಕೊಳ್ಳಿ, ಯಾಕಂದ್ರೆ ಅವ್ರ ಅಪ್ಪ. ಧನ್ಯವಾದಗಳು. ನಾನು ಇಲ್ಲಿ ಬಂದು ನಿಂತಿದ್ದೀನಿ ಅಂದ್ರೆ ನಮ್ಮ ಅಪ್ಪ ಅಮ್ಮ ಯಾರು ಕಾರಣ ಅಲ್ಲ. ನಾನು ಸಿನಿಮಾಗ್ ಹೋಗ್ತೀನಿ ಕಾಲೇಜ್ ಬಿಡ್ತೀನಿ ಅಂದ ತಕ್ಷಣ ನಮ್ಮ ಅಪ್ಪ ನನ್ನ ಮನೇಲಿ ಇರ್ಬೇಡ ಅಂತ ಹೊರಗಾಕಿದ್ರು. ಆಗ ನಮ್ನ ಕೈ ಹಿಡ್ದಿದ್ದು ನಮ್ಮ ಮಾವ. ಅವ್ರು ನನ್ಗೆ ಪ್ರತಿಯೊಂದು ಫೋಟೋ ಶೂಟಿಗೆ ನಂಗೆ ಡ್ರೆಸ್ ಕೊಡಿಸಿ ಮತ್ತೆ ಎಲ್ಲ ಹೋಗೋದು ಬರೋದು ಖರ್ಚೆಲ್ಲ ಅವರೇ ನೋಡ್ಕೊಂಡ್ರು. ಅದಾದ್ಮೇಲೆ ನಾನು ಸೀರಿಯಲ್ ಅಲ್ಲಿ ಒಂದೊಂದೇ ಆರ್ಟಿಸ್ಟ್ ಆಗಿ ಮಾಡಿ ಹೇಗೋ ಮಂಡ್ಯ ನಗರ ಸರ್ಗೆ ಕಾಂಟ್ಯಾಕ್ಟ್ ಸಿಕ್ತೆ. ನನಗೆ ಮೂರ್ ಸಿನಿಮಾ ಆಗಿದ್ರು ಸಿನಿಮಾ ಬಗ್ಗೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿತ್ತು. ನಂಗೆ ಸಿನಿಮಾದಲ್ಲಿ ನಾನು ಏನು ಸಾಧಿಸಕ್ಕಾಗಲ್ಲ, ಯಾವ್ದು ರಿಲೀಸ್ ಆಗಲ್ಲ, ಯಾವ ಸಾಂಗು ಯುದ್ಧ ಆಗಲ್ಲ ಅಂತ. ಇವತ್ ನನಗೊಂದು ನಂಬಿಕೆ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ಮಂಡ್ಯ ನಗರ ಸರ್ ಮಾತ್ರ. ಅವರು ನನ್ನ ಫೋಟೋ ನೋಡಿ ತಕ್ಷಣ ನನ್ನ ಸೆಲೆಕ್ಟ್ ಮಾಡ್ಕೊಂಡು ಕರೆದ್ರು. ನಾನ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬಾರ್ದು ಅಂತ ಸುಮ್ನೆ ಕಾಲೇಜಿಗೆ ಜಾಯ್ನ್ ಆಗೋಣ ಅಂತ ಹೊರಟಿದ್ದೆ. ಸರಿ ಇದೊಂದ್ ಚಾನ್ಸ್ ನೋಡೋಣ ಅಂತ ಬಂದೆ. ನಿಜ ಇವತ್ತು ಈ ವೇದಿಕೆಯಲ್ಲಿ ಬಂದಿದ್ದೀನಿ ಅಂದ್ರೆ ಪ್ರಜ್ವಲ್ ಮಾವ ಅಂತ ಇದಾರೆ ನಮ್ಮ ಮಾವ ಮತ್ತೆ ನಾಗರಾಜ್ ಸರ್ ಮಾತ್ರ ಕಾರಣ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಈ ಸಿನಿಮಾದಲ್ಲಿ ನಾನು ಹೋಮ್ಲಿಯಾಗಿ ಮಾಡಿದ್ದೀನಿ. ಮತ್ತೆ ಈ ಸಿನಿಮಾ ಒಂದು ಪತ್ತೆದಾರಿ ಸಿನಿಮಾ. ಹೋಗ್ತಾ ಹೋಗ್ತಾ ಈ ಕೊಲೆ ಯಾರು ಮಾಡಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಹೋಗುತ್ತೆ. ಮತ್ತೆ ಯಾರು ಕೊಲೆ ಮಾಡಿರ್ತಾರೋ, ಯಾರು ತಪ್ಪು ಮಾಡಿರ್ತಾರೋ, ಅವ್ರಿಗೆ ಇವತ್ತಲ್ಲ ನಾಳೆ ಶಿಕ್ಷೆ ಆಗೇ ಆಗುತ್ತೆ ಅನ್ನೋ ಒಂದು ಅರ್ಥನ ಈ ಸಿನಿಮಾ ತಿಳಿಸುತ್ತೆ. ನನ್ನ ಕ್ಯಾರೆಕ್ಟ್ರು ತಪ್ಪಾಗಿದೆ, ಆ ತರ ಇದೆ, ಈ ತರ ಇದೆ ಅಂತ ಎಲ್ಲ ನನ್ಗೆ ಸರ್ ನಾನು ತುಂಬಾ ಸಲ ಕ್ವಶನ್ ಮಾಡ್ಬಿಟ್ಟೆ ಅವ್ರಿಗೆ. ನಾನು ಸರ್ ಬೇಡ, ನನ್ಗೆ ನಮ್ ಡ್ಯಾಡಿ ನನ್ನ ಮನೆಯಿಂದ ಹೊರಗಾಕಿದ್ರು, ಸಿನಿಮಾ ಅಂತಸ್ನೇ ಹೊರಗಾಕಿದ್ರು. ಎಲ್ಲ ಇದ್ದು ಏನು ಇಲ್ದಂಗಿದ್ದೆ ನಾನು, ಪಿ ಜಿ ಅಲ್ಲಿ ಬಂದಿದ್ದೆ ನಾನು. ಆಮೇಲೆ ಸರ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಸ್ಯಾರಿ ಇದೆ ಅಮ್ಮ, ಸ್ಯಾರಿ ಆಕ್ಟ್ ಮಾಡುವ ನೀನು ಅಂತ ಹೇಳಿದ್ರು. ತುಂಬಾ ಥ್ಯಾಂಕ್ಸ್ ಸರ್, ನನ್ನ ಮಾತು ಕೇಳಿಸ್ಕೊಂಡಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ ರಹಸ್ಯ ಅನ್ನೋ ಒಂದು ಸಿನಿಮಾನ ನಾನು ಮತ್ತೆ ಭೀಮಣ್ಣ ನಾಯಕ್ ಅವರು ಇಬ್ಬರು ಸೇರಿ ಈ ಚಿತ್ರನ ನಿರ್ಮಾಣ ಮಾಡಿದ್ದೀವಿ. ನಾನೇ ಈ ಚಿತ್ರದ ನಿರ್ದೇಶನ ಮಾಡಿದ್ದೇನೆ. ಸುಮಾರು ಒಂದು 6 ತಿಂಗಳಿಂದ ಚಿತ್ರೀಕರಣ ಮುಗಿಸಿದ್ವಿ. ಒಂದು ಆಡಿಯೋ ರಿಲೀಸ್ ಮಾಡಬೇಕು ಅನ್ನೋ ಕಾರ್ಯಕ್ರಮನ ಬಸ್ಕಿಲ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಫಸ್ಟು. ಅಲ್ಲಿ ಸ್ವಲ್ಪ ದೂರ ಇರೋದ್ರಿಂದ ಇಲ್ಲಿಂದ ಎಲ್ಲರೂ ಹೋಗೋದು ತೊಂದರೆ ಆಗುತ್ತೆ ಅಂದ್ಬಿಟ್ಟು, ಆಮೇಲೆ ಎಲ್ಲರೂ ಇಲ್ಲೇ ಇರೋದ್ರಿಂದ ಇಲ್ಲೇ ಮಾಡೋಣ ಅಂದ್ಬಿಟ್ಟು ತೀರ್ಮಾನ ತಗೊಂಡು ಮಾಡಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಪ್ರೋತ್ಸಾಹಿಸಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ. ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಆ ರಹಸ್ಯ ಅಂತ ಸಿನಿಮಾ, ಇದರಲ್ಲಿ ಥ್ರಿಲ್ಲರ್ ಮಂಜು ಅವರು ಮೇನ್ ಹೀರೋ ಮಾಡಿದ್ದಾರೆ. ಅವರ ಎದುರಾಳಿಯಾಗಿ ಭೀಮಣ್ಣ ನಾಯಕರು ವಿಲನ್ ಪಾತ್ರ ಮಾಡಿದ್ದಾರೆ. ಇವರಿಬ್ಬರ ಮಧ್ಯೆ ಹೋಗುವಂತ ಒಂದು ಸಿನಿಮಾ. ಉಳಿದ ಕೆಲವರೆಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಎಲ್ಲ ಇದ್ದಾರೆ. ಇದು ಒಂದು ಪತ್ತೆದಾರಿ ಸಿನಿಮಾ ಅಂದ್ರೆ ಒಂದು ಊರಲ್ಲಿ ಒಬ್ಬ ಕಾಣಿಯಾಗಿರ್ತಾನೆ, ಇನ್ನೊಬ್ಬ ಊರಿನ ಒಬ್ಬ ಮುಖಂಡ ಒಂದು ಡೆಡ್ ಬಾಡಿನ ಅವ್ರ ತೋಟದಲ್ಲಿ ಊತಾಕಿರ್ತಾನೆ. ಆ ಕಾಣೆ ಆದವನು ಎಲ್ಲೋದ, ಊತಾಕಿರೋ ಡೆಡ್ ಬಾಡಿ ಯಾವುದು, ಇದು ಒಂದು ಗೊಂದಲದ ಸುತ್ತ ಹೋಗ್ತದೆ. ನೆಕ್ಸ್ಟ್ ಪೊಲೀಸರವರೆಗೂ ಹೋಗ್ಬಿಡ್ತದೆ. ಪೊಲೀಸರು ಬಂದು ನೋಡಿದಾಗ ಗುಂಡಿನಲ್ಲಿ ಹೆಣನೇ ಇರೋದಿಲ್ಲ. ಆ ಹೆಣ ಏನಾಯ್ತು, ಸತ್ತವನು ಯಾರು, ಊತಾಕಿದ ಹೆಣ ಯಾವ್ದು ಅನ್ನೋದು ಒಂದು ಸಿನಿಮಾ. ಆ ಲಾಸ್ಟಲ್ಲಿ ಅದೆಲ್ಲ ಕ್ಲಿಯರ್ ಆಗ್ತದೆ. ಇದು ಕಥಾ ಸಾರಾಂಶ. ಉಳಿದಿದ್ದು ಚಿತ್ರದಲ್ಲಿ ನೋಡ್ತಾರೆ. ಧನ್ಯವಾದಗಳು ಸರ್. ಸರ್, ಮಂಡ್ಯ ಸುದ್ಭುತ ಮಾಡಿದ್ವಿ ಪಿಕ್ಚರ್. ಸಾಂಗ್ಸ್ ಎರಡು ಸಾಂಗ್ಸ್ ಇದೆ ಸರ್. ಎರಡು ಸಾಂಗ್ ಇದೆ. ಮ್ಯೂಸಿಕ್ ಡೈರೆಕ್ಟರ್ ಕುಮಾರ್ ಈಶ್ವರ್ ಅವರು. ಸರ್, ಕುಮಾರ್ ಈಶ್ವರ್ ಸರ್.